ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯಿತಿ ಬೆಲ್ಲದಕೊಪ್ಪ ಹಾಗೂ ಶಿರಾಳಕೊಪ್ಪ ಉಪಾಧ್ಯಕ್ಷರಾದ ಮಾನ್ಯ ಶ್ರೀಮತಿ ರೇಣುಕಾಮ ಅವರು ಅವರ ಮನೆಯವರಾದ ಪುಟ್ಟಪ್ಪ ಎಚ್ ಟಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್. ಸ್ವಾಗತ ಸರ್. ಸರ್, ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? मेंबर आगे बंद नमर मेंबर एरने पीढ़ी उपाध्यक्ष मेंबर अस्ट कष्ट वर्क नाव अस्ट कॉन्ट्राक्ट ना उपाध्यक्ष अंगनवाडी अंत रोड केस उद्योग केस आम विधि वेदी अंत हण को तेरी हण को राजकीय वर्ष राजकीय वर्ष नम ने ना पक्ष बीजेपी पक्ष अदी नम सब नावे हमला नावली अड्डा ना हे ना मुंह ना अल वर्ष नम पीरियड ऐति मुंदे नमगे स्वल्प ड्रैनेज चिरंडी बाग चिरंडी अथवा चपटी चिरंडी स्वल्प ऊर अभिवृद्धि स्वल्प आस नम राजकीय बरोदक्कू मुंचे बेरे संघटनेयल्लि केलस अंद्रे कर्नाटक वेदिके महिला संघ रैतर पर आ रीति होराट होगिल्ल ಹೋಗಿಲ್ಲ ನಾವು ಹಂಗೆ ಪಕ್ಷದಿಂದ ಸದಸ್ಯರಾಗಿ ಒಂದು ಕಾರ್ಯಕರ್ತರಾಗಿ ನಾವು ಇಲ್ಲಿತನಕ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ತಾವು ಮೇಡಮ್ ಒಂದು ಇವಾಗ ಒಂದು ಉಪಾಧ್ಯಕ್ಷ ಆಗಿದ್ರ ಉಪಾಧ್ಯಕ್ಷ ಆದ್ಮೇಲೆ ಇದಕ್ಕಿಂತ ಮುಂಚೆ ಉಪಾಧ್ಯಕ್ಷ ಆಗಕ ಮುಂಚೆ ಮಹಿಳಾ ಸಂಘ ಆ ರೀತಿ ಯಾವುದರ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರ ನಿಮ್ಮ ಒಂದು ಗ್ರಾಮದಲ್ಲಿ ಆಗಲಿ ಮಹಿಳೆಗೆ ಅಂತ ಒಂದು ಸಂಘ ಇದೆ ಆ ರೀತಿ ಸಂಘದಲ್ಲಿ ಅದರ ಕೆಲಸ ಕಂಡ್ರೆ ಇವರಲ್ಲ ಅಂಗನವಾಡಿ ಟೀಚರ್ ಅವರೆಲ್ಲ ಮಾಡ್ತಾರೆ. ಹೋಗಿ ಸಂಘಗಳಿಗೆಲ್ಲ ಮೀಟಿಂಗ್ ಹೋಗ್ತ ಉಪಾಧ್ಯಕ್ಷರಂತ ಕರ್ಕೊಂಡು ಹೋಗಿ ಅವರೇ ಮಾಡ್ಯಾರಲ್ಲ ಅವರೇ ಮಾಡಿದ್ರು ಒಂದು ಜನಗಳ ಬೆಂಬಲದಿಂದ ತ ಒಂದು ಉಪಾಧ್ಯಕ್ಷ ಆಗಿ ಕೆಲಸ ಮಾಡಿದ್ರು. ಈಗ ಒಂದು ಉಪಾಧ್ಯಕ್ಷ ಆಗಿ ಒಂದು 2 ವರ್ಷ ಕಾಲ ಆಗಿದೆ. ಇಲ್ಲಿವರೆಗೂ ತ ಒಂದು ಉಪಾಧ್ಯಕ್ಷ ಆಗಿ ನಿಮ್ಮ ಒಂದು ಸಂಬಂಧಪಟ್ಟಂತೆ ಗ್ರಾಮಕ್ಕೆ ಏನೇನು ಕೆಲಸಕಾರಿ ಅಭಿವೃದ್ಧಿನ ತ ಒಂದು ಉಪಾಧ್ಯಕ್ಷ ಆದ್ಮೇಲೆ ಮಾಡಿದಿರಾ? रोड केस उद्योग केस कन्सलेंस रूम नालक अंतर पाइपलाइन वाटर नीर आम मेन रोड रिपेरी रोड रिपेरी आमेले अंगनवाडी केस रिपेरी बंदे उद्योग केस के उद्योग खातरी केस इन उद्योग खातरी केस मुंद के हाकसकंदी अद्वस्तुअ ನಿಮ್ಮ ಊರಿಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆ ಬಗ್ಗೆ ತಾವು ಏನು ಕೆಲಸ ಮಾಡಿದಿರಾ? ಜನಗಳಿಗೆ ಸ್ವಚ್ಛತೆ ಕಾಪಾಡೋದಿಕ್ಕೆ ತಿಳುವಳಿಕೆ ನೀಡಿದಿರಾ ಅವರಿಗೆ? ಸ್ವಚ್ಛತೆ ಬಗ್ಗೆ ಎಲ್ಲಾ ಕಂಟಿ ಕಂಟಿ ಅವನ್ನೆಲ್ಲ ಸಿರಿಂಡ್ಗಳನ್ನೆಲ್ಲ ಎಲ್ಲ ಸೌರಿಸಿ ನೀರು ಗಿರು ಎಲ್ಲ ಮಾಡಿ ಸ್ವಚ್ಛತೆ ಮಾಡಿ ಇವನ್ನೆಲ್ಲ ಉದ್ಯೋಗ ಖಾತ್ರಿ ಒಳಗೆ ಅವೆಲ್ಲ ಕೆಲಸ ಮಾಡಿಸಿದೀವಿ. ಕೆಲಸ ಕಾರ್ಯ ಮಾಡಿಸಿದೀವಿ. ಸ್ವಚ್ಛತೆ ಕಾಪಾಡಿದೀವಿ. ಸ್ವಚ್ಛತೆ ಕಾಪಾಡಿದೀವಿ. ಕಾಪಾಡಿದೀರಾ? ಕಾಪಾಡಿದೀವಿ. ನಿಮ್ಮ ಒಂದು ಊರಿಗೆ ಸಂಬಂಧಪಟ್ಟ ಹಾಗೆ ಶೌಚಾಲಯದ ಬಗ್ಗೆ ತಾವು ಏನು ಮಾಡಿದಿರಾ? ಅಂದ್ರೆ ಹಿಂದುಳಿದ ವರ್ಗದವರಿಗೆ ಶೌಚಾಲಯಕ್ಕೆ ಅಂತ ಸರ್ಕಾರದಿಂದ ಹಣ ಕೂಡ ಕೊಡ್ತಾ ಇದೆ. ಒಂದು ಶೌಚಾಲಯಕ್ಕೆ 10 ರಿಂದ 15 ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ. ಆ ಬಂದಂತ ಹಣನ ತಾವು ಉಪಾಧ್ಯಕ್ಷರಾಗಿ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಜನಗಳಿಗೆ ಆ ಹಣ ಬಿಡುಗಡೆ ಮಾಡ್ಕೊಂಡಿದ್ದೀರಾ? ಶೌಚಾಲಯನ ತಾವು ಕಟ್ಟಿಸ್ಕೊಂಡಿದ್ದೀರಾ? ಕಟ್ಟಿಸ್ಕೊಂಡಿದ್ದೀವಿ. ಎಷ್ಟು ಶೌಚಾಲಯ ತಾವು ಒಂದು ಉಪಾಧ್ಯಕ್ಷ ಅವೆಲ್ಲ ಕಟ್ಟಿಸಿದೀವಿ. ಅವಕ್ಕೆ ಇನ್ನು ಕಟ್ಟೋ ಅದಾವ. ಅವನ್ನೆಲ್ಲ ಮಾಡ್ಸಿದೀವಿ. ಈಗ ಎಷ್ಟು ಶೌಚಾಲಯ ತಾವು ಕಟ್ಟಿಸ್ಕೊಂಡಿದ್ದೀರಾ? ಒಂದು 15 ನೇರಳಿಗೆ ಆಗಿದವು. ನಮ್ಮಲ್ಲಿ ಎರಡು ಆಗಿದೆ ಅಷ್ಟೇ. ನಮ್ಮಲ್ಲಿ ಇಲ್ಲ ಸೈ ಅಲ್ರಿ ಅಷ್ಟೇ. ಎಲ್ಲರೂ ಮಾಡ್ಸಿಕೊಂಡಿದ್ದಾರೆ. ಎಲ್ಲರೂ ಒಂದು ಎರಡು ಸಚಲಾಗಿ ಎರಡು ಮಾಡಿ ಮಾಡ್ಬೇಕು. ಒಟ್ಟು 15 ಶೌಚಾಲಯ ತಾವು ಮಾಡ್ಸಿದೀರಾ?
ಎಷ್ಟು ಉಪ ಇನ್ನು ಇರುವಂತ ಕಾಲದಲ್ಲಿ ಇನ್ನು ಎಷ್ಟು ಶೌಚಾಲಯ ತಾವು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಐತೆ ನಿಮಗೆ? ಶೌಚಾಲಯ ಇನ್ನೊಂದ್ಸಲ ನೋಡಿ ಅವನ್ನೆಲ್ಲ ಚೆಕ್ ಮಾಡಿ ಯಾವಕ್ಕ ಇಲ್ಲ ಅವಕ್ಕೆಲ್ಲ ಶೌಚಾಲಯ ಮಾಡಿಸ್ಬೇಕಂತ. ಇಲ್ದೇ ಇರುವಂತ ಒಂದು ಬಡ ಕುಟುಂಬದವ್ರಿಗೆಲ್ಲರಿಗೂ ಮಾಡ್ಕೊಡ್ಬೇಕು ಅನ್ನೋ ಒಂದು ತಮ್ಮ ಅಭಿಪ್ರಾಯ ಇದೆ. ಇದೇ ರೀತಿ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಬಡ ಕುಟುಂಬದವರು ಅಂದ್ರೆ ಮನೆ ಮಾಟ ಇಲ್ದೇ ಇರೋರಿಗೆ, ಊಟದ ವಸತಿ ಇಲ್ದೇ ಇರೋರಿಗೆ ಅಂತೋಗಿ ತಾವು ಒಂದು ಉಪಾಧ್ಯಕ್ಷರಾಗಿ ಏನ್ ಮಾಡಿದ್ರ ಅಂದ್ರೆ, ಈಗ ಒಂದು ಸರ್ಕಾರದಿಂದ ಒಂದು ಪ್ರತಿಯೊಬ್ಬರಿಗೂ ಗುಡಿಸಲು ತೆಗೆದು ಮನೆ ಮಾಡ್ಕೊಡ್ಬೇಕು ಅನ್ನೋ ಒಂದು ರೂಲ್ಸ್ ಬಂದಿದೆ. ಅದಕ್ಕೆ ಅಂತ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿವರೆಗೂ ಹಣ ಕೂಡ ಕೊಡ್ತಾ ಇದಾರೆ. ಆ ಹಣನ ನೀವು ಜನಕ್ಕೆ ಕೊಡ್ತಾ ಇದೀರಾ, ಅದ್ರ ಬಗ್ಗೆ ವಿಷಯ ತಿಳಿಸಿದೀರಾ? ಒಂದು 20-21 ಮನೆ ಈಗ ನಾವು ಮನೆ ಕೊಟ್ಟಿದ್ದೀವಿ, ಆದ್ರೆ ಅವರಿಗೆ ಖಾತೆ ವಗೇರೆ ಏನಿಲ್ಲ. ಆಮೇಲೆ ಅವರಿಗೆ ಜನತಾ ಮನೆಗಳು ಅವರಿಗೆ ಬರಕ್ ಅವಕಾಶ ಇಲ್ಲ, ಅದೇ ಖಾತೆ ಇಲ್ಲ. ಹಂಗಾಗಿ ಈಗ ಅವ್ರಿಗೆ ಜಾಗ ಏನ್ ಮಾಡಿದೀವಿ ನಾವು, ಕಟ್ಟಿಗೆ ನಾಕ ಕಟ್ಟಿಗೆ ಮುಟ್ಟಾರ ಜನರು. ಅವರಿಗೆ ನಲ್ಲಿ ನೀರು ಅಂತ ಕೊಟ್ಟಿದೀವಿ, ಕರೆಂಟ್ ಅಂತ ಕೊಟ್ಟಿದೀವಿ, ಸ್ವಚ್ಛಾಲಯ ಕೊಟ್ಟಿದೀವಿ, ಅವ್ರಿಗೆ ಕೊಡಿಸಿದೀವಿ. ಅವ್ರಿಗೇನು ಅವಕಾಶ, ಅವರಿಗೆ ಕಂದಾಯ ತಗಂತ ಇಲ್ಲ, ಈಗ ಅವ್ರ ಹೆಸರಲ್ಲೇ ಖಾತೆ ಇಲ್ಲ. ಅದೊಂದು ಮಾಡಿಸ್ಬೇಕು ಅಂತ ಬಹಳ ಆಸೆ ಐತಿ, ಖಾತೆ ಕಂದಾಯ ಮಾಡಿಸ್ಕೊಡ್ಬೇಕು, ಕಂದಾಯ ಮಾಡಿಸಿ ಅವ್ರಿಗೆ ಮಾಡಬೇಕು ಅಂತ ಮಾಡಿದ್ವಿ. ಆಮೇಲೆ ಅವ್ರಿಗೆ ಈಗ ಒಂದು ದೊಡ್ಡ ಹೈ ಟ್ಯಾಂಕ್ ಮಾಡಿಸಕತ್ತಿದೀವಿ, ವಾಟರ್ ಮಾಡಬೇಕು ಅಂತ ಮಾಡಿದೀವಿ, ಚಾಲನೆ ಮಾಡ್ತಾ ಇದೀವಿ. ಒಂದ್ 2 ಕೆರೆ ಕೆಲಸ ಉದ್ಯೋಗ ಕೆಲಸ ಹಾಕ್ಸಿದೀವಿ, 7 ಲಕ್ಷ ರೂಪಾಯಿ ಹಾಕ್ಸಿದೀವಿ, ಅದನ್ನ ಮಾಡಿಸ್ಬೇಕು. ಜನತಾ ಮನೆ ಇರುವಂತ ಟೈಮಲ್ಲಿ ಎಷ್ಟು ಮನೆ ಕೊಡಿಸ್ಬೇಕು? ಈಗ ಜನತಾ ಮನೆಗಳು ಒಂದ್ 8 ಮನೆ ಕೊಡಿಸಿದೀವಿ, ಈಗ ಅಲ್ಲಿ ಒಂದ್ 8 ಮನೆ ಮಾಡಿಸಿದೀವಿ. ಈಗ ಹಾಗೆ ಈ ವರ್ಷ ಇನ್ನು ಈ ಬಂದ ಪೀರಿಯಡ್ ನೋಡಿ ಎಷ್ಟು ಮನೆ ಬರ್ತಾವ ಅನ್ನೋದು ನೋಡಿ ಅದನ್ನ ಕೊಡ್ಬೇಕು ಅಂತ ನಾವು ಮಾಡಿದೀವಿ ನಮ್ಮ ಗ್ರಾಮಗಳಿಗೆ. ಇನ್ನ ತಡಗುಣಿ ಗ್ರಾಮ ನಮ್ಮ 5 ಹಳ್ಳಿಗಳಗ ಇದೇ ತರನ ನಮ್ಮ ಉಪಾಧ್ಯಕ್ಷರಾಗಿ ಯಾವ್ಯಾವ ಸ್ವಚ್ಛಾಲಯ ಅವ್ಯಾವನ್ನ ಕೊಡ್ಬೇಕು, ಅವನ್ನೆಲ್ಲ ಪ್ರಾಂತ್ಯವಾದ ಊರಿಗೆ ಎಷ್ಟೆಷ್ಟು ಮನೆ ಬರ್ತಾವ ಅನ್ನೋದನ್ನ ಎಲ್ಲ ಅವ್ರ ಕುತ್ಕೊಂಡು ಹಂಚಿ ಮಾಡಿ ಅದಕ್ಕೇನಾಗ್ತ ಸರ್ ಅಂತಂದ್ರೆ, ಅವ್ರು ಅವಿದ್ಯಾವಂತರಾಗಿರೋದ್ರಿಂದ ನಮ್ಗೆ ಅಧ್ಯಕ್ಷರು ವಿದ್ಯಾವಂತರು, ಆಮೇಲೆ ನಮ್ಮ ಅವರು ಒಬ್ಬ ಮೇಂಬ್ರು ಅವರು ವಿದ್ಯಾವಂತರು, ಅವರೆಲ್ಲ ಹೇಳಿದಂಗೆ ಇವರು ಒಂದು ಇದನ್ನ ಮಾಡ್ಕೊಂಡು ಇವ್ರು ಮಾಡ್ಕೊಂಡು ಹೋಗ್ತಾರೆ ಹೋಗ್ತೀವಿ. ಆಮೇಲೆ ನಮಗೆ ಯಾವ ಜಗಳ ಪಾರ್ಟಿ ಪಂಡ ಅದ ಇದಂತ ನಮ್ಮ ಮಂಡಳಿಯಾಗ ನಾವು ಯಾವುದನ್ನು ಇಟ್ಕೊಂಡಿಲ್ಲ. ಆ ಪಕ್ಷದಾಗ್ಲಿ ಈ ಪಕ್ಷದಾಗ್ಲಿ ಅದು ಎಲೆಕ್ಷನ್ ಬಂದಾಗ ಎಲೆಕ್ಷನ್, ಮತ್ತೆ ನಮ್ಮ ಕೆಲಸ ಕಾರ್ಯಗಳು ಇವು ಏನೇ ಇದ್ದಾಗ ನಾವೆಲ್ಲ ಒಮ್ಮತದಿಂದ ಯಾವ ಹತ್ರ ಜಗಳ ವಗೇರಿ ಏನೇ ಇದ್ರು ನಾವು ಮಂಡಳ ನಡೆಸಿ. ಸರ್, ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ನಿಮ್ಗೆ ಪ್ರೋತ್ಸಾಹ ಕೊಟ್ಟು ರಾಜಕೀಯಕ್ಕೆ ಬನ್ನಿ ಜನಗಳಿಗೆ ಸೇವೆ ಮಾಡಿ ಅಂತ ಕರೆದಂತ ವ್ಯಕ್ತಿ ಯಾರು? ಯಾರು ಅಂದ್ರೆ ನಮ್ಗೆ ಇದೇ ದಿವಾಕರ್ ರಾವ್ ಸಾಂಗೋರು, ಅವ್ರೇ ನಮ್ಮನ್ನ ಕರೆದು ಅವ್ರ ಸ್ವಲ್ಪ ಕೈ ಎತ್ತಿ ಬೆಳೆಸ್ತೀರ ಪ್ರೋತ್ಸಾಹ ಕೊಟ್ಟು ನಿಲ್ಲಿಸಿದ್ರು. ಆಮೇಲೆ ಗ್ರಾಮಸ್ಥರು ನಮಗೆ ಹೆಲ್ಪ್ ಮಾಡಿದ್ರು, ಜನಗಳು ಇದರಿಂದ ಮಾಡಿದ್ರು, ಇದ್ರ ಮಾಡಿ ನಮಗೆ ಒಳ್ಳೆ ಗೌರವದಿಂದ ನಮಗ್ ಕಾಪಾಡ್ಕೊಂಡು ಇಲ್ಲಿ ತನಕ ಒಳ್ಳೆ ಗೌರವ ಕೊಟ್ಕೊಂಡ್ ಬಂದಿದ್ದಾರೆ. ಈಗ ಎಷ್ಟು ಓಟ್ಗಳಿಂದ ತಾವು ಒಂದು ನಿಮ್ಮ ಗ್ರಾಮದಲ್ಲಿ ಗೆದ್ದಿದ್ದೀರಾ? ನಾವು ಎಷ್ಟು 300 ಓಟಿನ ಅಂತರದ ಗೆದ್ದಿದ್ದೀವಿ. 300 ಓಟ್ಗಳಲ್ಲಿ ತಾವು ಒಂದು ಗೆದ್ದಿದ್ದೀವಿ ಅಂದ್ರೆ 365 ಓಟು ಇವ್ರಿಗೆ ಬಂದ್ವು. ಇದೇ ಬಹಳ ನಮಗೆ ಬಹಳ ನಮಗೆ ಏನು ಅಂತಂದ್ರೆ 900 ಓಟು ಇಲ್ಲಿ 650 ಓಟು ನಮ್ಮಲ್ಲಿ 360 ಓಟು ನಮ್ಮ ರವಿ ಶಾನ್ಗೋರು ಅದಕ್ಕೂ ಒಂದು ಸ್ವಲ್ಪ ಜಾಸ್ತಿ ಇದ್ದೀವಿ ನಮ್ಮ ಪಕ್ಷದಿಂದ ಅವ್ರ ಪಕ್ಷಕ್ಕೆ ಸ್ವಲ್ಪ ನೀವು ಬಿಜೆಪಿಯಿಂದಾನೆ ಗೆದ್ದಿದ್ರಿ. ಈಗ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮಕ್ಕೆ ಜನಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರ, ಈಗ ನಾವು ಒಂದು ನೇರವಾಗಿ ಜನ ಸಮೀಕ್ಷೆ ಮಾಡಿದಾಗ ಲೈವ್ ಜನ ಸಮೀಕ್ಷೆ ಮಾಡ್ತೀವಿ, ಅವಾಗ ಜನಗಳಲ್ಲಿ ನಿಮ್ಮ ಒಂದು ಉಪಾಧ್ಯಕ್ಷರು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿದ್ದಾರೆ, ಅದರಲ್ಲಿ ನೀವು ಒಂದು ಜನ ಯಾವಾಗಲೂ ನೆನೆಸ್ಕೊಳ್ಳೋ ಕೆಲಸ ಯಾವ್ದು ಮಾಡಿದೀರ ಅಂದ್ರೆ, ಆ ಕೆಲಸ ನೋಡಿದ್ರೆ ತಮ್ಮ ಹೆಸರು ಹೇಳಬೇಕು ಅಂತ ಒಂದು ಜನ ನೆನಪಲ್ಲಿ ಇಟ್ಕೊಳ್ಳೋ ಕೆಲಸ ಯಾವ್ದಾರು ಮಾಡಿದ್ರೆ? ಈಗ ಅಭಿವೃದ್ಧಿ ಅಂತಂದ್ರೆ ಅಗ್ದಿ ಅಂಗನವಾಡಿ ಒಂದು ಹಾಳಾಗಿತ್ತು, ಅದನ್ನ ಮಾಡಿಸಿದೀವಿ. ಈಗ
ಮತ್ತೀಗ ನೆನೆಸ್ಕೊಂಡಂತದ ಅಂತಂದ್ರೆ ನೀರಿನ ಒಂದು ಸೌಲಭ್ಯನೆ ಮಾಡಿದೀವಿ ಈಗ ಆಮೇಲೆ ಇನ್ನೊಂದು ಈಗ ದೊಡ್ಡ ಟ್ಯಾಂಕ್ ಮಾಡ್ತಾ ಇದ್ದೀವಿ ಸರ್ ಅದೊಂದು ಅದೇ ಜನರು ನಮಗೆ ನೆನೆಸ್ಕೊಳ್ಳಂತ ನೆನೆಸ್ಕೊಂಡಂತದ ಅದು ಅದೇ ಈಗ ಆಗಿರೋದು ಮುಂದೆ ದೇವರು ಏನ ಅವಕಾಶ ಕೊಟ್ಟು ಏನರ ಒಂದು ಅನುದಾನ ಜಾಸ್ತಿ ಬಂತು ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಟ್ಟೆ ಕೊಂಡ ಮಾಡ್ಸ್ಕೊಂಡ ಐತ್ರಿ ಅದು ಅಂದಂತವೇ ನಾನು ಹೇಳ್ತಲ್ಲ ನೋಡಬೇಕು ಈಗ ಜನ ಯಾವಾಗ ನೆನೆಸ್ಕೊಳ್ಳೋಂತ ಕೆಲಸ ಅಂದ್ರೆ ಒಂದು ವಾಟರ್ ಟ್ಯಾಂಕ್ ಅದು ದೊಡ್ಡದು ಮಾಡ್ತಾರೆ ಅಂದ್ರೆ ನೀರಿನ ಸಮಸ್ಯೆ ಬರಬಾರದು ಬರಬಾರದು ಊರಿಗೆ ಅನ್ನೋದು ಈಗ ಅದು ಒಂದು ಮಾಡ್ತಾರೆ ಜನ ನೆನೆಸ್ಕೊಳ್ಳೋಂಗೆ ಮಾಡ್ತಾರೆ ಸರ್ ಈಗ ಉಳಿದಿರುವಂತ ಕಾಲದಲ್ಲಿ ನಿಮಗೆ ಉಳಿದಿರುವಂತ ಕಾಲದಲ್ಲಿ ಇನ್ನ ಏನೇನು ಕೆಲಸ ಕಾರ್ಯಗಳು ನಿಮ್ಮ ಒಂದು ಅಧಿಕಾರದಲ್ಲಿ ಇದ್ದಾಗ್ಲೇ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ ಈಗ ನಾವು ಮಾಡ್ಕೊಂಡ ಪ್ಲಾನ್ ಸರ್ ಗಾರ್ಮೆಂಟ್ಸ್ ಶಲೆ ಹಾಕ್ರೆ ಬಟ್ಟೆ ಬಟ್ಟೆ ಸಲೇಕಿ ಇದು ಡೋಬಿ ಗಾರ್ಡನ್ ಆಮೇಲೆ ಈಗ ನಮಗೆ ನಮ್ಮ ಮನಸ್ಸಿನಾಗ ಇರುವಂತದ್ದು ಹಾಲಿ ನಮ್ಮೂರಿಗೆ ಯಾವ ಚಿರಂಡಿಗಳಿಗೆ ಒಂದು ಬಾಕ್ಸ್ ಚಿರಂಡಿ ಆಗಿಲ್ಲ ಚಪ್ಪೆ ಚಿರಂಡಿ ಆಗಿಲ್ಲ ಅದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡಿದೀವಿ ನಾವು ಅದನ್ನ ನಮ್ಮ ಪಿರಡು ಮುಗಿಯೋದ್ರಾಗ ಮಾಡಿಸ್ಬೇಕು ಅಂತ ಆಸೆ ಬಹಳ ಆಯ್ತು ಅದೊಂದಿಷ್ಟು ಮಾಡಿಸ್ಬೇಕು ನಮ್ಮೂರಲ್ಲಿ ಇನ್ನ ನೀರಿನ ಬಡತನ ಯಾವತ್ತು ಬರಬಾರ್ದು ಜನರಿಗೆ ನೀರು ಯಾವತ್ತು ಸಮೃದ್ಧಿ ಆಗಿರ್ಬೇಕು ಅನ್ನೋದು ಒಂದು ಅದೊಂದು ಆಸೆ ಇತ್ತು ನಮಗೆ ಅದನ್ನು ನೋಡ್ಬೇಕು ಆಮೇಲೆ ರೋಡ್ ಮಾಡಬೇಕು ಆಮೇಲೆ ನಮಗೆ ಏನಾಗೈತಿ ಅಂತಂದ್ರೆ ನಮ್ಮಲ್ಲಿ ಒಂದು ಕಾಂಕ್ರೀಟ್ ರೋಡ್ ಆಗಿಲ್ಲ ಡಾಂಬರ್ ರೋಡ್ ಆಗಿದಾವ ಎರಡು ಒಂದ್ ಎರಡ್ ಮೂರು ರೋಡ್ ಕಾಂಕ್ರೀಟ್ ರೋಡ್ ಹಾಕಿ ಇವನ್ನ ರಿಪೇರಿ ಮಾಡಿಸೋಣ ಅಂತ ಐತಿ ಪ್ಲಾನ್ ಮಾಡ್ಕೊಂಡಿದ್ವಿ ಅಲ್ಲಿ ಮಾಡ್ಕೊಂಡಿವಿ ಡ್ರೈನೇಜ್ ವರ್ಕ್ ಯಾವ ರೀತಿ ನಿಮ್ಮ ಇದರಲ್ಲಿ ಡ್ರೈನೇಜ್ ವರ್ಕ್ ಅಂತಂದ್ರೆ ಅದು ಬಾಕ್ಸ್ ವರ್ಕ್ ಮಾಡಿಸ್ಬೇಕು ಅಂತ ಬಹಳ ಆಸೆ ಐತಿ ನಮಗೆ ಚಟ್ಟಿ ಇತ್ತು ಅಂದ್ರೆ ಹಳ್ಳಿಯಾಗೆಲ್ಲ ಕಿತ್ಕೊಂಡು ಹೋಗೋದು ಬಹಳ ಇದಾವು ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರ ಆಮೇಲೆ ಇದು ನಿಲ್ಲೋದು ಅಲ್ಲ ಚಪ್ಪಟೆ ಚಿರಂಡಿ ಹೌದ್ರೆ ಹಂಗಾಗಿ ಬಾಕ್ಸ್ ಚಿರಂಡಿನ ಮಾಡಿಸ್ಬೇಕು ಅಂತ ಬಾಕ್ಸ್ ಬಹಳ ಆಸೆ ಐತಿ ಎಷ್ಟು ಆದ್ರೆ ಆ ರೀತಿ ಬಾಕ್ಸ್ ಚಿರಂಡಿ ಮಾಡಿಸ್ಬೇಕು ಅಂತ ಅದು ಸಪ್ಪತ್ತೆ ಗಿರ್ಮಿ 1100 ಅಡಿ ಒಂದೊಂದು ರೋಡ್ ಹಾಕಾವು ಇಂಥವು ಆರು ರೋಡ್ ಹಾಕಾವು ನಮಗೆ ಆರು ರೋಡ್ ಹಾಕಾವು ಟೋಟಲ್ ಒಂದು 8000 ಒಂದು 8000 ಅಡಿ 10000 ಚಂದ್ರಡಿನ ಆಗ್ಬೋದು ಹೌದು ಸರ್ ಆಗ್ಬೋದು ಅಷ್ಟು ಚಂದ ನಂತರ ಆಮೇಲೆ ಇವನ್ ಮಾಡ್ಕೊಂಡ್ ನಂತರ ನೋಡೋದು ಆಮೇಲೆ ಕನ್ಸರ್ನ್ಸ್ ಅವ ಇವ ಮುಂದೆ ನೋಡೋದು ಇವೊಂದು ಮೇನ್ ರೋಡ್ ಏನದವಲ್ಲ ಈಗ ಒಂದು ಆರು ರೋಡ್ ಕಂಪ್ಲೀಟ್ ಮಾಡ್ಬೇಕು ಅಂತ ಆಸೆ ಬಹಳ ಐತಿ ತಮ್ಮಲ್ಲೊಂದು ಆಸೆ ಆಸೆ ಇಟ್ಕೊಂಡಿದ್ದಾರೆ ಸರ್ ಈಗ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಈ ರೀತಿ ಒಂದು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡು ಉಪಾಧ್ಯಕ್ಷರಾಗಿ ಜನಗಳಿಗೆ ಸೇವೆ ಮಾಡ್ತಾ ಇದೀರಾ ಇದೇ ರೀತಿ ನೀವು ಇನ್ನ ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳಿಬೇಕು ಅನ್ಕೊಂಡಿದೀರಾ ಯಾವ ಸ್ಥಾನ ತಗೋಬೇಕು ಅನ್ಕೊಂಡಿದ್ದೀರಾ ಅಲ್ಲ ಸರ್ ನಾವು ಬೆಳೆಯೋದಲ್ಲ ಅದು ಜನ ಬೆಳೆಸ್ಬೇಕಲ್ಲ ಸರ್ ಜನ ಬೆಳೆಸ ನಾವು ಬೆಳೆಸೋದಲ್ಲ ಬೆಳೆಯೋದಲ್ಲ ಅದು ಜನಕ್ಕೆ ನಮ್ಮ ಕೆಲಸಗಳು ನಾವು ಮಾಡಿದ ಇದನ್ನ ಅವರು ಒಳ್ಳೇದಾಗೈತಿ ಅನ್ನ ಭಾವನೆ ಇಟ್ಕೊಂಡು ಮತ್ತೆ ಬೆಳೆಸಬಹುದು ನಾವು ಅವ್ರು ನಾವು ಮಾಡಿಲ್ಲ ಏನು ಮಾಡಿಲ್ಲ ಅನ್ನ ಇದು ಇದ್ದಾಗ ಬಿಡಬಹುದು ಅಷ್ಟೇ ಮಾಡಿಸ್ಬೋದು ಅದು ನಮ್ಮನ್ನ ನಾವಲ್ಲ ಸರ್ ಬೆಳೆಯೋದು ಜನ ಬೆಳೆಸಿದ್ರೆ ನಾವು ಬೆಳಿತೀವಿ ಆದ್ರೂ ನಿಮ್ಮ ಮನ್ಸಲ್ಲಿ ಒಂದು ಆಸೆ ಇರುತ್ತಲ್ಲ ನೆಕ್ಸ್ಟ್ ಈ ಪೊಸಿಷನ್ ಹೋಗಿ ಕುತ್ಕೋಬೇಕು ಅದರಿಂದ ಜನಕ್ಕೆ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇರುತ್ತಲ್ಲ ಅದು ಆ ಆಸೆಗಳನ್ನ ಯಾವ್ದು ಇಟ್ಕೊಂಡಲ್ಲ ಸರ್ ನಾವು ಇಟ್ಕೊಂಡಿಲ್ಲ ನಮ್ಮ ಗ್ರಾಮದ ನಮ್ಮ ಜನರು ಮುಂದೆ ಅವರಿಗೆ ಆಸೆ ಅನ್ನಂತದ್ದು ಇದ್ದು ಇಲ್ಲ ಒಳ್ಳೇದ ಅವ್ರು ಮಾಡಿದಾರಪ್ಪ ಅವರೇ ಮಾಡ್ಬೇಕು ಅಂತ ಅವರು ಆಸೆ ಇದ್ರೆ ಮತ್ತೆ ನಾವು ಮುಂದೆ ಮೆಂಬರ್ಶಿಪ್ ಮಾಡಬಹುದು ಮತ್ತೆ ಇಲ್ಲಪ್ಪ ಅಂತ ಅಂದ್ರೆ ಬೇರೆ ಐದಾರ ನಮಗೆ ಸಹ ಇದೇ ಪೀರಿಯಡ್ ನೇ ಕೈ ಮುಗಿದು ಕುತ್ಕೋದಪ್ಪ ಏನಿದ್ರು ಜನಗಳ ಒಂದು ಜನಗಳ ಸಪೋರ್ಟ್ ಮೇಲೆ ಸರಿ ಇಷ್ಟೆಲ್ಲ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಮಾಡ್ಕೊಂಡಿದ್ದೀರಾ ಈಗ ನಮ್ಮ ಒಂದು ಮೀಡಿಯಾ ಮುಖಾಂತರ ತಾವೊಂದು ಏನ್ ಹೇಳಕ್ ಇಷ್ಟಪಡ್ತೀರ ನಮ್ಮ ಮೀಡಿಯಾ ಮುಖಾಂತರ ನಮ್ಮ ಭಾರತ ಸರ್ಕಾರಕ್ಕೆ ಆಗ್ಲಿ ನಮ್ಮ ಜನತೆಗೆ ಆಗ್ಲಿ ನಿಮ್ಮ ಒಂದು ಪಕ್ಷಕ್ಕೆ ಆಗ್ಲಿ ನಮ್ಮ ಒಂದು ಮೀಡಿಯಾ ಮುಖಾಂತರ ತಾವ್ ಏನ್ ಹೇಳಕ್ ಇಷ್ಟಪಡ್ತೀರ ಸರ್ ಈಗ ನಮಗೆ ಹೇಳಕ್ ಅಂತಂದ್ರೆ ನನಗೆ ತಿಳಿಯೋದು ಈಗ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳದು ಬಹಳ ಇದಾಗೈತಿ ಅದು ಒಂದು ಬಹಳ ನಮಗೆ ಈ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಅದೇ ಇದು ಬಹಳ ಇದು ನಡೀತೈತಲ್ಲ ಅದು ಒಂದು ನನಗೆ ಬಹಳ ಇದು ಅನಿಸ್ತತಿ ಅದು ಸರ್ಕಾರ ಮುಂದೆ ಆ ಹೆಣ್ಣು ಮಕ್ಕಳಿಗೆ ಒಂದು ಆದ್ಯತೆ ಕೊಟ್ಕೊಂತ ಬಂದತಿ ಆದರೂ ಇನ್ನೂ ಅದು ಹೆಣ್ಣು ಮಕ್ಕಳಿಗೆ ಮೇಲೆ ದೌರ್ಜನ್ಯ ಹೋಗಿಲ್ಲ ಅದು ಈ ನಮ್ಮ ಸರ್ಕಾರ ಬಂದಾಗ ಏನೋ ನಮ್ಮ ಸರ್ಕಾರ ಬಂದು ಮೋದಿಯವರು ಪ್ರಧಾನಿ ಆದ್ರೆ ಹೆಣ್ಣು ಮಕ್ಕಳು ಸ್ವಲ್ಪ ತಲೆ ಎತ್ತಿಗೆಂದು ತಿರುಗಬಹುದು ಅನ್ನೋ ಒಂದು ಆಸೆ ನಮಗೈತಿ ಅದೇ ಎಲ್ಲ ದೇವ್ರಿಗೆ ಬಿಟ್ಟಿತ್ತು ಮುಂದೆ ಏನಾಗ್ತತಿ ಅಂತ ನಮಗೆ ಹೇಳಕ್ ಆಗಲ್ಲ ಹೌದ್ರೆ ಅದು ಜನಕ್ಕೆ ಬಿಟ್ಟಿತ್ತು ಇಷ್ಟು ಇದು ಒಂದು ಐತಿ ಮತ್ತೆ ಹೋಗೋದು ಏನಿಲ್ಲ ಸರ್ಕಾರಕ್ಕೆ ಇದೊಂದು ಮಾತು ಇದೊಂದು ಮಾದರಿ ಐತಿ ನಮ್ಗೆ ಆದ್ರೆ ಅದು ಒಂದು ಮಾದರಿ ಅನ್ನಂತದ್ದು ಅದೇನಾಗ್ತಂತ ಮುಂದೆ ಕಾದು ನೋಡ್ಬೇಕು ಕಾದು ನೋಡ್ಬೇಕು
मीडिया मुखातर निम्बर ग्रामस्थ ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ತಾವು ನಿಮ್ಮಿಂದ ಒಂದು ಒಳ್ಳೆ ಬುದ್ಧಿ ಮಾತು ಹೇಳಿ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ತಾವು ಒಂದು ಉಪಾಧ್ಯಕ್ಷ ಆಗಿ ಹೇಳಪ್ಪ ನೀನ ಏನು ಹೇಳ್ತು ಏನೊಂದು ಒಳ್ಳೆ ಬುದ್ಧಿ ಮಾತು ಹೇಳಕ್ಕೆ ಇಷ್ಟ ಪಡ್ತೀರಾ ಒಳ್ಳೆ ಬುದ್ಧಿ ಮಾತು ಹೇಳೋದು ಅಂತಂದ್ರೆ ನೋಡಿ ಇಲ್ಲಿ ಇವತ್ತಿನ ಜನ ಎಣ್ಣೆ ಕುಡಿಯೋದು ಇದು ಮಾಡೋದು ಬಹಳ ಐತಿ ಕೆಟ್ಟ ಚಟಗಳು ಐತಿ ನಾವು ಹೇಳಷ್ಟು ಇದನ್ನೆಲ್ಲ ಕುಡಿದ್ರೆ ನಿಮ್ಮ ಜಲಮುಖ ಹಾನಿ ಆಗ್ತತಿ ಇವನ್ನೆಲ್ಲ ತಿನ್ನಬಾರದು ಇದು ಮಾಡಬಾರದು ಇಷ್ಟಂತ ಹೇಳಬಲ್ಲವಿ ಇವತ್ತಿನ ಕಾಲದಲ್ಲಿ ಯಾವ ಸಣ್ಣ ಮಗು ಸತ್ತಿಗಿನ ಯಾರ ಮಾತು ಇವತ್ತು ಕೇಳೋರ ಮಾತನೆ ಯಾರು ಇರಲ್ಲ ಎಲ್ಲ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅಂತುಟತಿ ಆದ್ರೂ ಒಳ್ಳೆಯದು ಏನು ಕುಡಿಬಾರ್ದ್ರೆ ಹಾಳಾಗಬಾರ್ದ್ರೆ ಇಷ್ಟ ಹೇಳಬಲ್ಲವಿ ಕೆಟ್ಟ ಚಟಗಳು ಕಲಿಬಾರ್ದು ಕೆಟ್ಟ ಚಟಗಳು ಕಲಿಬಾರ್ದ್ರೆ ಅಂತ ಹೇಳಿ ಇಷ್ಟ ಹೇಳಬಲ್ಲವಿ ಇದಕ್ಕೂ ಮಿಕ್ಕಿ ಜಾಸ್ತಿ ಹೇಳಕ ಆಗಲ್ಲ ಯಾರಿಗೆ ಇವತ್ತಿನ ಕಾಲ ಆಗಲ್ಲ ಇಷ್ಟಂತ ಈ ಒಂದು ಒಳ್ಳೆ ಬುದ್ಧಿ ಮಾತನ್ನ ಇಷ್ಟ ಒಂದು ಹೇಳಬಲ್ಲವಿ उद्योग राजकीय चटविक सदर्शन नम जो ग्राम पटण पंचायती उपाध्यक्षर श्रीमती रेणुका मनवर पुट्टप्प एच टी नम उपस्थितर केस कार्यू राजकीय व्यवस्थे नमंदे हंचिक इवे नम पॉलिटिशियन इन इंडिया डॉट कॉम आनल मीडिया परवा आर्थिक अभिनंदन सर अभिनंदन।